ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಪ್ರಶ್ನೆ ಕೇಳಾರ ಇಲ್ಲ? ಕೂಲಿ ಕಾರ್ಮಿಕರ ಬಗ್ಗೆ ಇವರು ಪ್ರಶ್ನೆ ಕೇಳಾರ ಇಲ್ಲ? ಮಹಿಳೆಯರ ಬಗ್ಗೆ ಪ್ರಶ್ನೆ ಕೇಳಾರ ಇಲ್ಲ? ಯುವಕರ ಬಗ್ಗೆ ಪ್ರಶ್ನೆ ಕೇಳಿದಾರ ಇಲ್ಲ? ದಲಿತರು ಹಿಂದೂವರ ಬಗ್ಗೆ ಪ್ರಶ್ನೆ ಕೇಳಿದಾರ ಇಲ್ಲ? ಅಲ್ಪಸಂಖ್ಯಾತರ ಬಗ್ಗೆ ಪ್ರಶ್ನೆ ಕೇಳಿದ್ರ ಇಲ್ಲ? ರೈತರ ಬಗ್ಗೆ ಪ್ರಶ್ನೆ ಕೇಳಿದ್ರ ಇಲ್ಲ? ಯಾಕಂದ್ರೆ ಪ್ರಶ್ನೆನೇ ಕೇಳಿಲ್ಲ. ಆರು ಅವಧಿ ಹರಿಸಿ ಬಂದು 20 ವರ್ಷದಾಗ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ. ನಿಮ್ ಸಲಹ ಧ್ವನಿನೇ ಎತ್ತಿಲ್ಲ. ಅದಕ್ಕೆ ನಿಮಗೆ ವಿಜಯಪುರದ ಧ್ವನಿಯಾಗಿ ನಮ್ಮ ಸಮಸ್ಯೆಗಳಿಗೆ ಧ್ವನಿ ಎತ್ತಲಿಕ್ಕೆ ರಾಜು ಆಲ್ಗೂರ್ ಅವರು ತಿಳಿಸಲು ಮುಂದೆ ಇದ್ದಾರೆ. ಅವರಿಗೆ ಮತ ಹಾಕಿದ್ರೆ ಇದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ನನಗೆ ಎಂ ಬಿ ಪಾಟೀಲ್ ನೀವು ಓಟ್ ಹಾಕಿದ್ರೆ ಹೆಂಗಾಗ್ತದ? ಆ ಕೆಲಸ ಮಾಡ್ತೀರಿ ಅಂತ ವಿಶ್ವಾಸ ಐತೆ. ತಿಳಿಸಿದೆ ಮಾಡ್ತೀರಿ ಇಲ್ಲ? ಯಜಮಾನ ಮನೆ ಕುತ್ಕೊಂಡು ಮೋದಿ ಹಾಕಿ ಮೋದಿ ನೋಡ್ತೀರಿ? ಎಲ್ಲ ನೋಡಿರ್ಲ ಈಗ ಕುಟ್ಟೋದ್ರಲ್ಲಿ ಬುದ್ಧಿ ಅಚ್ಚರಿ ನೋಡಿರ್ಲಿಲ್ಲ. ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ ಆಗಿಲ್ಲ. ನಾ ಕಾವುಂಗಾರ ಕಾಲುಂಗಾರ ಆಗಿಲ್ಲ. ಮತ್ತೆ ಇನ್ನೇನು ಹೋಯ್ತೇನು? 15 ಲಕ್ಷ ರೂಪಾಯಿ ಬರಲಿಲ್ಲ. ಆಮೇಲೆ ಎಲ್ಲ ರೈತರೇ ಮಾಡ್ತೀನಿ ಕೇಳಿದ್ರು ಎಲ್ಲರಿಗೂ ಬರ ಯಾವ ಆಗಲಿಲ್ಲ. ಮೋದಿ ನೋಟ್ ಔಟ್ ಹಾಕಂಗಿಲ್ಲ, ಇವ್ರು ನೋಟ್ ಔಟ್ ಹಾಕಂಗಿಲ್ಲ. ಅದಕ್ಕೆ ದಯವಿಟ್ಟು ರಾಜವಾಡಿದ ಮತ ಹಾಕ್ರಿ. ತಿಳ್ಕೊಂಡವ್ರ ನಿಮ್ಮ ಬಗ್ಗೆ, ನಮ್ಮ ನೀರಿನ ಬಗ್ಗೆ, ನಮ್ಮ ತೋಟಗಾರಿಕೆ ಬೆಲೆಗೆ, ಪ್ರವಾಸೋದ್ಯಮ ಬಗ್ಗೆ, ಬಡವರ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ತಾರೆ. ಅವ್ರ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ ಸಂದರ್ಭ ಹೇಳಿ ಇವತ್ತು ನಮ್ಮ ಜಿಲ್ಲೆಯ ಸದಸ್ಯರು ರವಿ ಮನಗುಳು ಮತ್ತು ಅವರ ಸಿಬ್ಬಂದಿ ರಾಜು ಅವರೆಲ್ಲರೂ ಕೂಡಿ ಸಹ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ಅಂತ ನಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರ ನೇತೃತ್ವದಲ್ಲಿ ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಕಟ್ಟಿಕೊಂಡು ಹೇಳಿದ್ದಾರೆ. ಈಗ ಶಾಸಕರು ಹಕ್ಕು ಪತ್ರ ಸಮಸ್ಯೆ ಇದಂತೂ ಎಲ್ಲರೂ ಕಟ್ಟಿಕೊಂಡವರು. ಅದಕ್ಕ ಅವರು ಕಂಡುಕೊಂಡವ್ರ ಜೊತೆಗೆ ನಾನು ಇರ್ತೀನಿ. ಅವರು ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೀನಿ. ನಿಮ್ಗೆ ಹಕ್ಕು ಪತ್ರ ಕೊಡಿಸ್ಲಿಕ್ಕೆ ಮುಖ್ಯಮಂತ್ರಿ ಬಳಿಗೆ ಕುಟುಂಬ ಆ ಕೆಲಸ ಮಾಡಿಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋ ಮಾತ್ರ ಜೊತೆಗೆ ಹೇಳಿ ನಾವು 7ನೇ ತಾರೀಕಿಗೆ ಹಸ್ತದ ಗುರುತಿಗೆ ನೀವು ನಿಮ್ಮ ಸಂಬಂಧಿಕರು, ನಿಮ್ಮ ಮಂದಿ ಮಕ್ಕಳು, ನಿಮ್ಮ ಓಣ ಮಂದಿ, ನೀವು ಕುಡಿಯೋ ಇಟ್ಟೇ ನಾನು ಕುಡಿಯೋ ಪ್ರತಿಯೊಬ್ಬರು ಹತ್ತದ ಕೂಡ ಹಾಕ್ಸ್ಬೇಕು. ಬೇರೆ ಕೂಡ ಪೊರುಳು ತೆಗೆದವರು ಊರು ಹೇಳ್ಬೇಕು ಹೇಳಿ ಮತ ಹಾಕಿ ಇವತ್ತು ಒಂದು ಬದಲಾವಣೆನ ಇರುತ್ತರು. ವಿಜಯಪುರ ಲೋಕಸಭೆಯಲ್ಲಿ ಬದಲಾವಣೆ ತಂದು ಇವತ್ತು ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ನಾಗ ನಿಮ್ಮ ಸಲುವಾಗಿ ಹೋರಾಟ ಮಾಡುವಂತದ್ದು, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ವ್ಯಕ್ತಿ ನಮ್ಮ ರಾಜು ಆಲ್ಗೂರ್ ಅವರು. ಅವ್ರಿಗೆ ತಾವು ಆಶೀರ್ವಾದ ಮಾಡಬೇಕು, ಹಸ್ತದ ಗುರುತಿಗೆ ಮತವನ್ನು ಹಾಕಿ ಕೊಡಬೇಕು ಅಂತ ನಮ್ಮಲ್ಲಿ ಕೈಕೊಳ್ಳ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೆ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ, ಸಾಥ್ ಮೇ ಬೆಲ್ ಐಕಾನ್ ಕೋ ಭಿ ಕ್ಲಿಕ್ ಕೀಜಿಯೆ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.